ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಫುಡ್ಡಿ ಮಾಂಕ್. ಇವತ್ತಿನ ಫುಡ್ ಟೂರ್ ವಿತ್ ಮಾಂಕ್ ಅಲ್ಲಿ ನಾವು ನಾರ್ತ್ ಕರ್ನಾಟಕ ಫುಡ್ ಟೂರ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಇದು ಎಪಿಸೋಡ್ 1 ಆಫ್ ಒಂದು 4 ಎಪಿಸೋಡ್ಸ್ ಇರ್ಬೋದು. ಈಗ ಈ ಎಪಿಸೋಡ್ ಅಲ್ಲಿ ದಾವಣಗೆರೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀವಿ. ಈಗ ಫಸ್ಟ್ ಪಿಟ್ ಸ್ಟಾಪ್ ಯಾವುದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಫಸ್ಟ್ ಪಿಟ್ ಸ್ಟಾಪ್ ಬಂದಿರತಕ್ಕಂಥ ಜಾಗ ನೋಡಿದ್ರೆ BIET ಕಾಲೇಜ್ ರಸ್ತೆ ಆಂಜನೇಯ ಬಡಾವಣೆಯಲ್ಲಿ ಇರುವಂತ ಶ್ರೀ ವಸಂತ ದಾವಣಗೆರೆ ಬೆಣ್ಣೆ ದೋಸೆ ಅಂಗಡಿಗೆ ಬಂದಿದ್ದೀವಿ. ಇಲ್ಲಿ ಲಾಸ್ಟ್ ಟೈಮ್ ಒಂದು ದೋಸೆ ತೋರಿಸ್ಕೊಟ್ಟಿದೆ, ಈ ಸರಿ ಯಾವ ದೋಸೆ ಟ್ರೈ ಮಾಡ್ತೀವಿ ನೋಡೋಣ, ಬನ್ನಿ ನೋಡೋಣ. ಶ್ರೀ ವಸಂತ ದಾವಣಗೆರೆ ಬೆಣ್ಣೆ ದೋಸೆಯಲ್ಲಿ ಸಿಗುವ ದೋಸೆಗಳು ಯಾವ್ದಪ್ಪ ನೋಡೋಣ. 4-5 ವೆರೈಟಿ ಆಫ್ ದೋಸೆಗಳು ಸಿಗುತ್ತೆ. ಇವ್ರ ಹತ್ರ ಸ್ಪೆಷಲ್ ಅಂದರೆ ಸ್ಪೆಷಲ್ ಕಾಳಿ ಬೆಣ್ಣೆ ದೋಸೆ ಅಂತ. ಇವರು ಚಿಕ್ಕ ಅಂಗಡಿಲಿ ಇದ್ರು, ಈಗ ರೀಸೆಂಟಾಗಿ ದೊಡ್ಡ ಅಂಗಡಿಗೆ ಶಿಫ್ಟ್ ಆಗಿದ್ದಾರೆ. ನಾವು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹೋಗಿದ್ದಿಂದ ಇವ್ರು ಚಟ್ನಿ ತಯಾರು ಮಾಡೋದು, ಆಮೇಲೆ ಪಲ್ಯ ತಯಾರು ಮಾಡೋದೆಲ್ಲನೂ ನೋಡೋಕ್ಕಾಯಿತು. ಹೇಗೆ ತಯಾರು ಮಾಡ್ತಾರೆ ಅಂತೇಳಿ ನೀಟ್ ಆ್ಯಂಡ್ ಹೈಜೀನಿಕ್ ಆಗಿ ತಯಾರು ಮಾಡ್ತಾರೆ. ನೋಡೋಕ್ಕಂತೂ ದೋಸೆ ಸಖತ್ ಅಟ್ರಾಕ್ಟಿವ್ ಆಗಿ ಕಾಣ್ತಿತ್ತು. ನಾವು ಇಲ್ಲಿ ಆರ್ಡರ್ ಮಾಡಿದ್ದು ಸ್ಪೆಷಲ್ ಕಾಲಿ ಬೆಣ್ಣೆ ದೋಸೆ. ಒಂದು ಪ್ಲೇಟ್ ದೋಸೆಗೆ 3 ದೋಸೆ ಕೊಡ್ತಾರೆ ಆ್ಯಂಡ್ ಸಿಕ್ಕಾಪಟ್ಟೆ ಅಬಂಡೆಂಟ್ ಕ್ವಾಂಟಿಟಿ ಆಫ್ ಬೆಣ್ಣೆ ಹಾಕಿ ರೋಸ್ಟ್ ಮಾಡ್ತಾರೆ. ದೋಸೆ ಸ್ವಲ್ಪ ಕ್ರಿಸ್ಪಿ, ಸ್ವಲ್ಪ ಸಾಫ್ಟಾಗಿ ಮಿಕ್ಸ್ ಆಗಿರುತ್ತೆ ಆ್ಯಂಡ್ ಮೇಲ್ಗಡೆ ಮತ್ತೆ ಬೆಣ್ಣೆ ಹಾಕಿ ಅದ್ರ ಮೇಲ್ಗಡೆ ಒಂದಷ್ಟು ರೆಡ್ ಚಟ್ನಿ ಹಾಕಿ ನೀಟಾಗಿ ರೋಸ್ಟ್ ಮಾಡಿಕೊಡ್ತಾರೆ ದೋಸೆನ. ನೋಡೋಕ್ಕಂತೂ ಸೂಪರಾಗಿ ಕಾಣ್ತಿರುತ್ತೆ. ಒಬ್ಬರು ಒಂದು ಪ್ಲೇಟ್ ಸ್ಪೆಷಲ್ ಖಾಲಿ ಬೆಣ್ಣೆ ದೋಸೆ ತೊಗೊಂಡು ತಿಂದರೆ ಹೊಟ್ಟೆ ತುಂಬಿಡುತ್ತೆ. ಯಾಕಂದರೆ 3 ದೋಸೆ ಚಿಕ್ಕ ಚಿಕ್ಕದಾಗಿದ್ರೂ ಅಬಂಡೆಂಟ್ ಕ್ವಾಂಟಿಟಿ ಆಫ್ ಬೆಣ್ಣೆ ಹಾಕಿರೋದ್ರಿಂದ ಹೊಟ್ಟೆ ತುಂಬಿ ಹೆವಿ ಆಗುತ್ತೆ. ರಂಗನಾಥ್, ಈಗ ಒಂದು 15 ವರ್ಷ ಆಯ್ತು ನಾವು ಶುರು ಮಾಡಿ. ನಮ್ಮ ಬ್ರದರ್ ಮೇನ್ ಇದಕ್ಕೆ, ಇಬ್ಬರು ಅಣ್ಣ ತಮ್ಮ ಇವ್ರ ಜೊತೆಗೆ ಇದು ಮಾಡ್ತಾ ಇರೋದು. ಬೇರೆಯವ್ರ ಹತ್ರ ಕೆಲಸ ಮಾಡಿದ್ವಿ, ವಸಂತ ಅಂತಂದು ಅವ್ರು ಬನ್ನಿ ಕಟ್ಟರು ಮನೆ, ಅವ್ರ ಹತ್ರ ಕೆಲಸ ಮಾಡಿದ್ವಿ. ಅವರು ನಮಗೆ ಒಂದು ಹೋಟ್ಲು ಬಿಟ್ಕೊಟ್ರು, ವಿನಾಯಕ ಬೆಣ್ಣೆ ವಿಷಯ ಹೋಟ್ಲು ಅಂತ ಹಾಳೆ ಬಟ್ಟಿಲಿ. ಅವರು ಬಿಟ್ಕೊಟ್ಟಾಗ ನಾವು ಅಲ್ಲೆಲ್ಲ ಇದು ಮಾಡ್ಕೊಂತ ಆಮೇಲೆ ಇಕ್ಕಡಿಗೆ ಒಂದು ಹೋಟ್ಲು ಮಾಡಿದ್ವಿ. ಅವ್ರು ತೀರ್ಕೊಂಡ್ರು, ಅವ್ರು ತೀರ್ಕೊಂಡು ಆದ್ಮೇಲೆ ನಾವು ಇಲ್ಲಿ ಇಕ್ಕಡಿಗೆ ಒಂದು ಹೋಟ್ಲು ಮಾಡಿದ್ವಿ. ಆವಾಗ ಒಂದು 15 ಒಂದು 7-8 ವರ್ಷದಿಂದ ಇಕ್ಕಡಿಗೆ ವಸಂತ ಬೆಣ್ಣೆ ವಿಷಯ ಹೋಟ್ಲು ಅಂತ ಮಾಡಿದ್ವಿ. ಅವ್ರ ಹೆಸರು ಮೇಲೆ ಹಳ್ಳಿ ಬೆಣ್ಣೆ ಪೂರ್ತಿ ಇದು ಬೆಣ್ಣೆಕಾಳಿ ಸ್ಪೆಷಲ್ ಅಂತ ಮಾಡ್ತೀವಿ. ಬೆಣ್ಣೆಕಾಳಿ ಕೆಂಪು ಚಟ್ನಿ ಹಚ್ಚಿ ಬೆಣ್ಣೆಕಾಳಿ ಸ್ಪೆಷಲ್ ಅಂತ ಮಾಡ್ತೀವಿ. ಟೈಮಿಂಗ್ಸ್ ಬೆಳಗ್ಗೆ 6:30 ರಾತ್ರಿ 9 ಗಂಟೆ. ದೋಸೆಗೆ ನೆಂಚ್ಕೊಳ್ಳೋಕ್ಕೆ ಆಲೂಗಡ್ಡೆ ಪಲ್ಯ, ಅದ್ರ ಜೊತೆಗೆ ನೀರ್ಕಾಯಿ ಚಟ್ನಿ ಮತ್ತು ಗಟ್ಟಿ ಚಟ್ನಿ 3 ಕೊಡ್ತಾರೆ. ಆ್ಯಕ್ಚುಲಿ ಇವತ್ತಿಗೆ ಫಸ್ಟ್ ಕಸ್ಟಮರ್ ನಾವೇನೇ. ನಾವೇನು ಆರ್ಡರ್ ಮಾಡಿದ್ವಿ ನೋಡಿದ್ರೆ ಸ್ಪೆಷಲ್ ಕಾಳಿ ಬೆಣ್ಣೆ ದೋಸೆ ಅಂತ, ಇವತ್ತು ಸ್ಪೆಷಲ್ ಡಿಶ್ ಒಂದಿದೆ ಅದನ್ನು ಆರ್ಡರ್ ಮಾಡಿದ್ವಿ. 3 ದೋಸೆ ಕೊಡ್ತಾರೆ, ಸೆಟ್ ದೋಸೆ ಟೈಪಲ್ಲಿ ಚಿಕ್ಕದಾಗಿ ಸೈಜಲ್ಲಿರುತ್ತೆ. 3 ದೋಸೆ ಕೊಡ್ತಾರೆ, ಬೆಣ್ಣೆ ಸಿಕ್ಕಾಪಟ್ಟೆ ಹಾಕಿ ತವಾದಲ್ಲಿ ರೋಸ್ಟ್ ಮಾಡ್ತಾರೆ, ನೀವು ಇಲ್ಲಿ ನೋಡ್ಬೋದು. ಅದ್ರ ಜೊತೆ ಚಟ್ನಿ ಕೊಟ್ಟಿದ್ದಾರೆ ಮತ್ತೆ ಪಲ್ಯ ಕೊಟ್ಟಿದ್ದಾರೆ. ಈಗ ಟ್ರೈ ಮಾಡ್ಬಿಟ್ಟು ಹೇಗಿದೆ ನೋಡೋಣ. ದೋಸೆ ನಾನು ಮೊದಲೇ ಹೇಳ್ದಂಗೆ ಸ್ವಲ್ಪ ಕ್ರಿಸ್ಪಿ, ಸ್ವಲ್ಪ ಸಾಫ್ಟ್, ಒಂಥರ ಮಿಕ್ಸ್ಚರ್ ಆಗಿರುತ್ತೆ ದೋಸೆ. ಆ್ಯಂಡ್ ಚಟ್ನಿ ಬಗ್ಗೆ ಹೇಳಬೇಕಾದ್ರೆ ಸಿಕ್ಕಾಪಟ್ಟೆ ಖಾರ ಇರುತ್ತೆ. ನೀವು ಫಸ್ಟ್ ಕ್ಲಿಪ್ಪಲ್ಲೇ ನೋಡ್ಬೋದಿತ್ತು, ಚಟ್ನಿ ತಯಾರು ಮಾಡುವಾಗ ಆ ಹಸಿಮೆಣಸಿನ್ಕಾಯಿ ಹಾಕಿ ರುಬ್ತಾರೆ, ಸಿಕ್ಕಾಪಟ್ಟೆ ಖಾರವಾಗಿರುತ್ತೆ. ಆ್ಯಂಡ್ ಬಾಯಿಲ್ ಹಾಕೊಂಡಿದ್ದ ಆ ಬೆಣ್ಣೆ ಫ್ಲೇವರ್ ಬರ್ಸ್ಟ್ ಔಟ್ ಆಗುತ್ತೆ, ಅದ್ಭುತವಾಗಿತ್ತು ಅಂತಲೇ ಹೇಳಬೇಕು. ವಸಂತ ಬೆಣ್ಣೆ ದೋಸೆಯಲ್ಲಿ ಖಾಲಿ ದೋಸೆ ತೋರಿಸ್ಕೊಟ್ಟೆ, ಒಂದು ಪ್ಲೇಟ್ಗೆ 90 ರುಪೀಸು, 3 ದೋಸೆ ಕೊಡ್ತಾರೆ, ಸೂಪರ್ ವರ್ತ್ ಆಗಿತ್ತು. ನನಗಂತೂ ಫುಲ್ ಹೊಟ್ಟೆ ತುಂಬಿತು, ಆದರೆ ಇನ್ನೂ ಒಂದು 4-5 ಜಾಗ ತೋರಿಸ್ಕೊಡೋದಿದೆ. ಸೊ ನೆಕ್ಸ್ಟ್ ಯಾವ ಜಾಗ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಈಗ ನಾವು 2ನೇ ಪಿಟ್ ಸ್ಟಾಪ್ ಆಗಿ ಯಾವ ಜಾಗಕ್ಕೆ ಬಂದಿದ್ದೀವಿ ಅಂತ ಹಿಂದೆ ನೋಡ್ರೆ ನಿಮಗೆ ಗೊತ್ತಾಗುತ್ತೆ. ರಾಘವೇಂದ್ರ ಶಾವ್ಗೆ ಹೊಟ್ಟೆ ಅಂದ್ಬಿಟ್ಟು SKP ರೋಡಲ್ಲಿ ಇದೆ. ಇಲ್ಲಿ ಶಾವ್ಗೆ ಬಾ ಟ್ರೈ ಮಾಡೋಣ, ಬನ್ನಿ ನೋಡೋಣ. ಸರ್ ಸೆಲ್ ಸರಿ ಸರ್, ಅರ್ಧ ಶಾವ್ಗೆ ಬಾತು, ಅದ್ರ ಮೇಲ್ಗಡೆ ಮಸಾಲ ಹಾಕ್ತಿರಲ್ಲ, ಮಸಾಲ ಹಾಕ್ಬಿಟ್ಟು ಕೊಡಿ. ಎಷ್ಟಾಯ್ತು? 40 ರೂಪಾಯಿ ಅಂದರೆ 30 ರೂಪಾಯಿ ಶಾವ್ಗೆ, 10 ರೂಪಾಯಿ ಎಕ್ಸ್ಟ್ರಾ ಮಸಾಲ. ಶ್ರೀ ರಾಘವೇಂದ್ರ ಶಾವ್ಗೆ ಹೋಟೆಲ್ಗೆ 50 ವರ್ಷ ಇತಿಹಾಸ ಇದೆ. 50 ವರ್ಷದಿಂದ 2 ಡಿಶ್ ಮಾಡ್ಕೊಂಡ್ಬರ್ತಾರೆ, ಒಂದು ಇಡ್ಲಿ, ಇನ್ನೊಂದು ಶಾವ್ಗೆ. ನಾವು ಇಲ್ಲಿ ಶಾವ್ಗೆ ತಯಾರು ಮಾಡೋದನ್ನ ಹೋಗಿ ವಿಟ್ನೆಸ್ ಮಾಡೋಕ್ಕಾಯಿತು. ಫಸ್ಟ್ ಅದಕ್ಕೆ ನಿಂಬೆಹಣ್ಣು ಹಿಂಡಿ, ಅದ್ರ ಮೇಲ್ಗಡೆ ರೆಡಿ ಮಾಡಿರ್ತಕ್ಕಂಥ ಮಸಾಲ ಒಗ್ಗರಣೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾರೆ. ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಕೊತ್ತಂಬರಿ ಮತ್ತು ಗ್ರೇಟೆಡ್ ಕೋಕೋನಟ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಕೊಡ್ತಾರೆ. ಅದಕ್ಕಂತೂ ಶಾವ್ಗೆ ಸೂಪರಾಗಿ ಕಾಣ್ತಿತ್ತು. ಕ್ವಾಂಟಿಟಿ ವೈಸ್ ನೋಡಿದ್ರೆ 1/2 ಪ್ಲೇಟ್ ತೊಗೊಂಡಿದ್ದು, 1/2 ಪ್ಲೇಟ್ಗೆ ಸಿಕ್ಕಾಪಟ್ಟೆ ಕ್ವಾಂಟಿಟಿ ಇರುತ್ತೆ. ನೀರ್ಕಾಯಿ ಚಟ್ನಿ ಹಾಕಿ ಅದ್ರ ಜೊತೆಗೆ ಮೇಲ್ಗಡೆ ಆ ಮಸಾಲಾನ ಟಾಪ್ ಮಾಡಿ ಕೊಡ್ತಾರೆ. 1/2 ಪ್ಲೇಟ್ಗೆ 30 ರೂಪಾಯಿ ಮತ್ತು ಮೇಲ್ಗಡೆ ಮಸಾಲೆಗೆ 10 ರೂಪಾಯಿ ಎಕ್ಸ್ಟ್ರಾ. ಸೊ ಟೋಟಲ್ 40 ರೂಪಾಯಿ ಈ ಪ್ಲೇಟ್ಗೆ. ಶಾವ್ಗೆ ಬತ್ ತೊಗೊಂಡಿದ್ವಿ, ಅದ್ರ ಮೇಲ್ಗಡೆಗೆ ಮತ್ತೆ ಗೊಜ್ಜು ಹಾಕಿದ್ದಾರೆ ಮತ್ತೆ ನೀರ್ಕಾಯಿ ಚಟ್ನಿ ಕೊಟ್ಟಿದ್ದಾರೆ. ಹೇಗಿದೆ ನೋಡೋಣ. ಶಾವ್ಗೆ ಅಂತೂ ಪರ್ಫೆಕ್ಟಾಗಿ ಕುಕ್ ಆಗಿತ್ತು. ಆ್ಯಂಡ್ ಮೇಲ್ಗಡೆ ಮತ್ತೆ ಮಸಾಲ ಹಾಕಿದ್ದಿಂದ ಒಂಥರ ಟೇಸ್ಟ್ ಎನ್ಹಾನ್ಸಾಗುತ್ತೆ. ಆ್ಯಂಡ್ ಇದೊಂಥರ ಇಂಡಿಯನೈಸ್ಡ್ ವರ್ಷನ್ ಆಫ್ ನೂಡಲ್ಸ್ ಅಂತಲೇ ಹೇಳ್ಬೋದು. ನೂಡಲ್ಸ್ ಥರನೇ ದಪ್ಪ ದಪ್ಪ ಇತ್ತು. ರಾಘವೇಂದ್ರ ಶಾವ್ಗೆ ಹೋಟ್ಲಲ್ಲಿ ಒಳ್ಳೆ ಶಾವ್ಗೆ ತೋರಿಸ್ಕೊಟ್ಟೆ. ಇದು ಒಂಥರ ಇಂಡಿಯನೈಸ್ಡ್ ವರ್ಷನ್ ನೂಡಲ್ಸ್ ಅಂತಲೇ ಹೇಳ್ಬೋದು. ಭಾಳನೇ ಚೆನ್ನಾಗಿತ್ತು, ನೀವು ಬಂದು ಟ್ರೈ ಮಾಡಿ. ಅದರಲ್ಲೂ ಮೇಲ್ಗಡೆ ಮಸಾಲ ಹಾಕಿ ಅನ್ನೋದಂತೂ ಅದ್ಭುತವಾಗಿತ್ತು. ಈಗ ನೆಕ್ಸ್ಟ್ ಇನ್ನೊಂದು ಪಿಟ್ ಸ್ಟಾಪ್ ಹೋಗೋಣ, ಎಲ್ಲಿಂದ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. MCC B Block ಹತ್ರ ಅನಂತ ಭವನ್ ಅಂತ ಒಂದು ಜಾಗ ಇದೆ. ಈ ಜಾಗ ಒಂಥರ ಕಾಲೇಜ್ ಅವ್ರಿಗೆ ಅಡ್ಡ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದ್ರೆ ಚಾಕ್ಲೇಟ್ ಕಾಫಿ ಏನು ಸಿಗುತ್ತೆ ಅದು ಪಾಕೆಟ್ ಫ್ರೆಂಡ್ಲಿ ಪ್ರೈಸಸ್ಗೆ ಅಥೆಂಟಿಕ್ ಆಗಿ ಮಾಡಿಕೊಡ್ತಾರೆ. ತೋರಿಸ್ಕೊಡ್ತೀನಿ ಬನ್ನಿ.
ಸರ್ 4 ಚಾಕ್ಲೇಟ್ ಕಾಫಿ ಕೊಡಿ ಸೋ 1 ಚಾಕ್ಲೇಟ್ ಕಾಫಿ 25 ರೂಪಾಯಿಲಿ ಅನಂತಭವನ ಹೋಟೆಲ್ ಸುಮಾರು ವರ್ಷಗಳಿಂದ ನಡೆಸ್ಕೊಂಡು ಬರ್ತಿದ್ರು ಲಾಸ್ಟ್ ಒಂದು 5 ಇಯರ್ಸ್ ಇಂದ ಈ ಚಾಕ್ಲೇಟ್ ಕಾಫಿನ ತಯಾರ ಮಾಡಕ್ಕೆ ಶುರು ಮಾಡಿದ್ದಾರೆ ಈ ಚಾಕ್ಲೇಟ್ ಕಾಫಿ ಹೆಂಗಪ್ಪ ಮಾಡ್ತಾರೆ ಅಂತ ನೋಡಿದ್ರೆ ನಾರ್ಮಲ್ ಕಾಫಿ ಪ್ರೋಸೆಸ್ ಏನು ಎಕ್ಸ್ಟ್ರಾ ಆಡ್ ಆಗುತ್ತೆ ಅಂದ್ರೆ ಈ ಚಾಕ್ಲೇಟ್ ಸಿರಪ್ ನಮ್ಮ ಬೆಂಗಳೂರು ಸಿಟಿಗಳಲ್ಲೂ ಈ ತರ ಚಾಕ್ಲೇಟ್ ಕಾಫಿ ಮಾಡ್ತಾರೆ ಬಟ್ ಕಾಸ್ಟ್ಲಿ ಆಗಿರುತ್ತೆ ಇಲ್ಲಿ 25 ರೂಪಾಯಿ ಕೊಟ್ರೆ ನೀಟ್ ಆಗಿರುವಂತ ಚಾಕ್ಲೇಟ್ ಕಾಫಿ ಮಾಡ್ಕೊಡ್ತಾರೆ ಇದಕ್ಕೆ ಎಕ್ಸ್ಟ್ರಾ ಆಡ್ ಆಗೋದು ಏನಪ್ಪ ಅಂತ ಹೇಳಿದ್ರೆ ಚಾಕ್ಲೇಟ್ ಸಿರಪ್ ಈ ಚಾಕ್ಲೇಟ್ ಸಿರಪ್ ಇಂದ ಟೇಸ್ಟ್ ಒಂದ ತರ ಡಿಫರೆಂಟ್ ಆಗಿ ಕುಡಿಯೋಕೆ ಚಾಕ್ಲೇಟ್ ಕಾಫಿ ತರನೇ ಇರುತ್ತೆ ನಿಮಗೆ ಅಂಡ್ ಇವರು ಹಾಲು ಹಾಕಬೇಕಾದ್ರೆ ಸ್ವಲ್ಪ ಮೇಲ್ಗಡೆಯಿಂದ ಹಾಕೋದ್ರಿಂದ ಫೋಮ್ ಕ್ರಿಯೇಟ್ ಆಗುತ್ತೆ ಫೋಮ್ ಕ್ರಿಯೇಟ್ ಮಾಡಿ ಅದರ ಮೇಲ್ಗಡೆ ಮತ್ತೆ ಚಾಕ್ಲೇಟ್ ಸಿರಪ್ ನ ಟಾಪ್ ಮಾಡಿ ಕೊಡ್ತಾರೆ ನೀವೇನಾದರೂ ಕಾಫಿ ಲವರ್ ಮತ್ತೆ ಚಾಕ್ಲೇಟ್ ಲವರ್ ಆಗಿದ್ರೆ ಈ ಕಾಫಿ ನಿಮಗೆ ಬಹಳನೇ ಇಷ್ಟ ಆಗುತ್ತೆ ಚಾಕ್ಲೇಟ್ ಕಾಫಿ ತಗೊಂಡಿದೀವಿ ನೋಡಕಂತ ಸಕ್ಕತ್ ಅಟ್ರಾಕ್ಟಿವ್ ಆಗಿದೆ ಟ್ರೈ ಮಾಡೋಣ ಬಹಳ ಅದ್ಭುತವಾಗಿದೆ ಒಂತರ ಯೂನಿಕ್ ಹೊಸ ಕಾಂಬಿನೇಷನ್ ಈ ಕಾಫಿ ಜೊತೆ ಚಾಕ್ಲೇಟ್ ಸಿರಪ್ ಅಲ್ಲಿ ಹಾಕ್ ಮಾಡ್ತಾರೆ ತುಂಬಾನೇ ಚೆನ್ನಾಗಿದೆ ಈಗ ನಾವು ಮುಂದಿನ ಪಿಚ್ ಸ್ಟಾಪ್ ಆಗಿ ಸ್ಟೇಷನ್ ರೋಡ್ ಕ್ಲಾಕ್ ಟವರ್ ಹತ್ರ ಶಾಂತಪ್ಪ ಬೆಣ್ಣೆ ದೋಸೆ ಹೋಟೆಲ್ ಬಂದಿದ್ದೀವಿ ಇದು ಒನ್ ಆಫ್ ದ ಓಲ್ಡೆಸ್ಟ್ ಹೋಟೆಲ್ ಇನ್ ದಾವಣಗೆರೆ ಅಂತ ಹೇಳಬಹುದು ಇಲ್ಲಿ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ ಲೆಟ್ಸ್ ಗೋ ಶಾಂತಪ್ಪ ಬೆಣ್ಣೆ ಹೋಟ್ಲು 1944 ಶುರು ಮಾಡಿ ಇವತ್ತಿಗೂ ಜನಕ್ಕೆ ಫೇವರೇಟ್ ಆಗಿ ಉಳ್ಕೊಂಡು ಬರ್ತಾ ಇದೆ ಇಲ್ಲಿ ಜನಕ್ಕೆ ಬಹಳ ಇಷ್ಟವಾದ ಯಾವ್ದಪ್ಪ ಅಂತ ಹೇಳಿದ್ರೆ ಖಾಲಿ ದೋಸೆ ಇವ್ರು ಮಾಡೋದು ಕೂಡ ಎರಡೇ ವೆರೈಟಿ ಒಂದು ನಾರ್ಮಲ್ ಖಾಲಿ ದೋಸೆ ಇನ್ನೊಂದು ಬೆಣ್ಣೆ ಖಾಲಿ ದೋಸೆ ಇವರು ವಾರದಲ್ಲಿ ಎಲ್ಲಾ ದಿನವೂ ಓಪನ್ ಇರುತ್ತೆ ಬಟ್ ಬೆಳಗ್ಗೆ ಮಾತ್ರ ಓಪನ್ ಮಾಡ್ತಾರೆ ಬೆಳಗ್ಗೆ 7:30ಕ್ಕೆ ಶುರು ಮಾಡಿದ್ರೆ 11:30ಕ್ಕೆ ಖಾಲಿ ಆಗಿಬಿಡುತ್ತೆ ಇವರಲ್ಲಿ ಖಾಲಿ ಪಲ್ಯ ಬೆಣ್ಣೆ ಬಹಳನೇ ಫಾಸ್ಟ್ ಸೆಲ್ಲಿಂಗ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಫಸ್ಟ್ ಪಲ್ಯ ಹಾಕಿ ಚಟ್ನಿ ಹಾಕಿ ಚಟ್ನಿ ಮೇಲ್ಗಡೆ ಬೆಣ್ಣೆ ಹಾಕಿ ದೋಸೆ ಇಟ್ಕೊಡ್ತಾರೆ ಖಾಲಿ ಪಲ್ಯ ಬೆಣ್ಣೆ ತಗೊಂಡಿದೀವಿ ಇದರ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಎರಡು ಖಾಲಿ ದೋಸೆ ಕೊಡ್ತಾರೆ ಅದರ ಜೊತೆಗೆ ಒಂದು ಚಟ್ನಿ ಅದರ ಮೇಲ್ಗಡೆ ಬೆಣ್ಣೆ ಆಮೇಲೆ ಪಲ್ಯ ಕೊಡ್ತಾರೆ ಹೇಗಿದೆ ನೋಡೋಣ ದೋಸೆ ಫುಲ್ ಸಾಫ್ಟ್ ಅಂಡ್ ಸ್ಪಾಂಜಿ ಟೆಕ್ಸ್ಚರ್ ಇತ್ತು ಅಂಡ್ ಚಟ್ನಿ ಬಗ್ಗೆ ನೋಡಿದ್ರೆ ಚಟ್ನಿ ಸಿಕ್ಕಾಪಟ್ಟೆ ಖಾರ ಇತ್ತು ಬಹುಶಃ ಚಟ್ನಿ ಖಾರ ಇದೆ ಅಂತಲೇ ಬೆಣ್ಣೆ ಮೇಲ್ಗಡೆ ಟಾಪ್ ಮಾಡ್ತಾರೇನೋ ಅದು ಬಿಟ್ಟರೆ ಪಲ್ಯ ಬಗ್ಗೆ ನೋಡಿದ್ರೆ ಪಲ್ಯ ಪರ್ಫೆಕ್ಟಾಗಿ ಕುಕ್ ಆಗಿತ್ತು ಅಂಡ್ ತಿನ್ನಬೇಕಾದ್ರೆ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು ನೀವು ಟ್ರೈ ಮಾಡಿ ನೋಡಿ ಸೊ ಶಾಂತಪ್ಪ ಹೋಟ್ಲಲ್ಲಿ ಖಾಲಿ ಪಲ್ಯ ಬೆಣ್ಣೆ ನೋಡಿದ್ರಿ ಎರಡು ದೋಸೆಗೆ 28 ರೂಪಾಯಿ ತುಂಬಾನೇ ಚೆನ್ನಾಗಿತ್ತು ಮೈಲ್ಡ್ ಆಗಿ ಸೂಪರ್ ಆಗಿತ್ತು ಚಟ್ನಿ ಸ್ವಲ್ಪ ಖಾರ ಇದೆ ದೋಸೆ ಬಗ್ಗೆ ನೋಡಿದ್ರೆ ಮೈಲ್ಡ್ ಆಗಿ ಜಾಸ್ತಿ ಕ್ರಿಸ್ಪಿ ಇಲ್ಲ ಸೂಪರ್ ಆಗಿತ್ತು ನೀವು ಬಂದು ಟ್ರೈ ಮಾಡಿ ಇದು ಲೊಕೇಶನ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಈಗ ನಾವು ನೆಕ್ಸ್ಟ್ ಜಾಗಕ್ಕೆ ಹೋಗೋಣ ಸೊ ಬನ್ನಿ ಮಾಡೋಣ ಇವತ್ತಿನ ಎಪಿಸೋಡ್ನ ಲಾಸ್ಟ್ ಆ್ಯಂಡ್ ಫೈನಲ್ ಪಿಚ್ ಸ್ಟಾಪ್ ಆಗಿ ನಾವು ಬಂದಿರತಕ್ಕಂಥ ಜಾಗ ನೋಡಿದ್ರೆ ಐಸ್ಲ್ಯಾಂಡು ಇದು 1983ರಲ್ಲಿ ಶುರು ಮಾಡಿದ್ದಾರೆ ಇಲ್ಲಿ ಸುಮಾರು ವೆರೈಟಿ ಆಫ್ ಐಸ್ ಕ್ರೀಮ್ಸ್ ಮಾಡ್ತಾರೆ ನಾವಿವತ್ತು ಗಡ್ಬಡ್ ತಿನ್ನೋಣ ಅಂತ ಬಂದಿದ್ದೀವಿ ಇದ್ರ ಲೊಕೇಶನ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಈಗ ಇಲ್ಲಿ ಹೋಗಿ ಟ್ರೈ ಮಾಡೋಣ ಬನ್ನಿ 39 ವರ್ಷ ಇತಿಹಾಸ ಇರುವಂಥ ಈ ಐಸ್ಲ್ಯಾಂಡಲ್ಲಿ ನಾವು ಫಸ್ಟ್ ಟ್ರೈ ಮಾಡಿದ್ದು ಗಡ್ಬಡ್ ಫಸ್ಟ್ ಫ್ರೂಟ್ಸು ಅದರ ನಂತರ ಎರಡು ಥರ ಐಸ್ ಕ್ರೀಮು ಮೇಲ್ಗಡೆ ನಟ್ಸು ಡ್ರೈ ಫ್ರೂಟ್ಸು ಟೂಟಿ ಫ್ರೂಟಿ ಹಾಕಿ ಮೇಲ್ಗಡೆ ಇನ್ನೊಂದು ಐಸ್ ಕ್ರೀಮ್ ಟಾಪ್ ಮಾಡಿ ಮೇಲ್ಗಡೆ ಚೆರಿ ಹಾಕ್ಕೊಡ್ತಾರೆ ನೋಡೋಕ್ಕಂತೂ ಸಿಂಪಲ್ ಆಗಿ ಬ್ಯೂಟಿಫುಲ್ ಆಗಿತ್ತು ಅದ್ರ ಜೊತೆಗೆ ನಾವು ಇನ್ನೊಂದು ಟ್ರೈ ಮಾಡಿದ್ದೇನಪ್ಪ ಅಂತ ಹೇಳಿದ್ರೆ ಐಸ್ಲ್ಯಾಂಡ್ ಸ್ಪೆಷಲ್ ಅಂತ ಹೇಳಿ ಈಗ ನಾವು ಎರಡು ಥರ ಐಸ್ ಕ್ರೀಮ್ ತೊಗೊಂಡಿದ್ವಿ ಒಂದು ಗಡ್ಬಡ್ ಇನ್ನೊಂದು ಇವ್ರದೇ ಆದಂಥ ಐಸ್ಲ್ಯಾಂಡ್ ಸ್ಪೆಷಲ್ ಅಂತ ನೋಡಕ್ಕೆ ಎರಡು ಸೂಪರ್ ಆಗಿ ಕಾಣ್ತಿದೆ ಟ್ರೈ ಮಾಡೋಣ ಇಲ್ಲಿ ಇವ್ರದೇ ಆದಂಥ ಇನ್ ಹೌಸ್ ಐಸ್ ಕ್ರೀಮ್ಸ್ ತಯಾರು ಮಾಡ್ತಾರೆ ಐಸ್ ಕ್ರೀಮ್ ಅಂತೂ ಸೂಪರ್ ಫ್ರೆಶ್ ಮಾಯಿಸ್ಟ್ ಅಂಡ್ ಕ್ರೀಮಿ ಆಗಿತ್ತು ಅದ್ರ ಜೊತೆಗೆ ಹಾಕಿರ್ತಕ್ಕಂಥ ಡ್ರೈ ಫ್ರೂಟ್ಸ್ ನಟ್ಸ್ ಎಲ್ಲನೂ ಅಷ್ಟೇ ತಿನ್ನಕ್ಕಂತೂ ಬಹಳ ಚೆನ್ನಾಗಿ ಅನಿಸ್ತು ನೀವು ದಾವಣಗೆರೆಗೆ ಬಂದಾಗ ಈ ಜಾಗದಲ್ಲಿ ಟ್ರೈ ಮಾಡಿ ನೋಡ್ಬೋದು ಐಸ್ಲ್ಯಾಂಡ್ ಅಲ್ಲಿ ಎರಡು ತರ ಐಸ್ ಕ್ರೀಮ್ ತೋರಿಸ್ಕೊಟ್ಟೆ ಒಂದು ಐಸ್ಲ್ಯಾಂಡ್ ಸ್ಪೆಷಲ್ ಐಸ್ ಕ್ರೀಮು ಅದ್ರ ಜೊತೆ ಗಡ್ಬಡ್ ತೋರಿಸ್ಕೊಟ್ಟೆ ತುಂಬಾನೇ ಚೆನ್ನಾಗಿತ್ತು ನೀವು ದಾವಣಗೆರೆಗೆ ಬಂದಾಗ ಈ ಜಾಗದಲ್ಲಿ ಟ್ರೈ ಮಾಡ್ಬೋದು ಇವತ್ತಿನ ಈ ಎಪಿಸೋಡ್ ಇಲ್ಲಿ ಮುಗಿಯುತ್ತೆ ನೆಕ್ಸ್ಟ್ ಈಗ ಹುಬ್ಳಿಗೆ ಹೋಗ್ತೀವಿ ಇಲ್ಲಿಂದ ಹುಬ್ಳಿಲಿ ಏನೇನು ತೋರಿಸ್ಕೊಡ್ತೀನಿ ಅಂತ ಇನ್ನೊಂದು ಹೊಸ ಎಪಿಸೋಡ್ ಮಾಡ್ತೀವಿ ಈ ಥರ ನಿಮ್ಗೆ ವೀಡಿಯೋಸ್ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಇನ್ನೊಂದು ವೀಡಿಯೋಲ್ಲಿ ಸಿಗೋಣ ಅಂಟಿಲ್ ದೆನ್ ಸಿ ಯು ಟೇಕ್ ಕೇರ್ ಬೈ ಬೈ